ಒಂದು ಸುಂದರ ನಗು ಎಲ್ಲರನ್ನೂ ಆಕರ್ಷಣೆ ಮಾಡುತ್ತೆ. ಅದಕ್ಕೆ ನಿಮ್ಮ ದಂತಗಳೇ ಅಲಂಕಾರ. ಇದರ ನಾಜುಕು ಅವುಗಳ ಸುರಕ್ಷತೆಯಲ್ಲಿದೆ. ಬನ್ನಿ, ದಂತ ಸುರಕ್ಷತೆ ಹಾಗೂ ಅದರ ಪರಿಣಾಮಗಳ ಬಗ್ಗೆ ಒಂದು ಸಣ್ಣ ಸಾಕ್ಷ್ಯಚಿತ್ರವನ್ನು ನೋಡೋಣ. ಸೈಲೆನ್ಸ್ ಸೈಲೆನ್ಸ್. ಇದೇನು ಮಾರ್ಕೆಟಾ ಕ್ಲಾಸ್ ರೂಮಾ? ಹಾ, ಏಯ್ ಯಾರದು? ನಿಮ್ಗೆ ಪಾಠಕ್ಕಿಂತ ಬುದ್ಧಿ ಹೇಳದೇ ಜಾಸ್ತಿ ಆಗೋಯ್ತು. ಇರ್ಲಿ, ಸೌಂದರ್ಯ. ಎಸ್ ಸರ್. ಮೋಹನ್. ಎಸ್ ಸರ್. ಪ್ರೀತಿ ಬಂದಿದ್ದೀನಿ ಸರ್. ರಾಜು. ರಾಜು. ಎಸ್ ಸರ್. ಮೋನಿಕಾ. ಎಸ್ ಸರ್. ರವಿಕುಮಾರ್. ಎಸ್ ಸರ್. ಮಾನಸ. ಎಸ್ ಸರ್. ಕುಮಾರಿ. ಎಸ್ ಸರ್. ವೇದ. ಎಸ್ ಸರ್. ಉಪೇಂದ್ರ. ಪ್ರೆಸೆಂಟ್ ಸರ್. ಚಂದ್ರಿಕಾ. ಪ್ರೆಸೆಂಟ್ ಸರ್. ರಕ್ಷಿತಾ. ಎಸ್ ಸರ್. ಮೋನಿಕಾ ಕೆ ಬಂದಿದ್ದೀನಿ ಸರ್. ಪಲ್ಲವಿ. ಎಸ್ ಸರ್. ಆಕಾಶ್. ಎಸ್ ಸರ್. ಏಯ್ ಏನದು? ಕುತ್ಕ. ಮನುಕುಮಾರ್ ಬಂದಿದ್ದೀನಿ ಸರ್. ಮಕ್ಕಳೇ, ಕಳೆದ ತರಗತಿನಲ್ಲಿ ನಾವು ಶ್ವಾಸಾಂಗ ವ್ಯೂಹದ ಬಗ್ಗೆ ತಿಳ್ಕೊಂಡಿದ್ದು, ಇಂದಿನ ತರಗತಿನಲ್ಲಿ ಜೀರ್ಣಾಂಗ ವ್ಯೂಹದ ಬಗ್ಗೆ ತಿಳ್ಕೊಳ್ಳೋಣ. ಈ ಜೀರ್ಣಾಂಗ ವ್ಯೂಹದ ಬಗ್ಗೆ ತಿಳ್ಕೊಬೇಕು ಅಂದರೆ ಆಹಾರದ ಪಚನ ಕ್ರಿಯೆ ಬಗ್ಗೆ ತಿಳ್ಕೊಬೇಕು. ಹಾಗಾದರೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು ನಿಮಗೆ, ನಮಗೆ ಆಹಾರ ಏಕ್ ಬೇಕು? ಶಕ್ತಿ ಬರಲು ಆಹಾರ ಬೇಕು. ಸರಿ ಮಾ, ಕೂತ್ಕೋ. ಹಾ ಹೇಳಪ್ಪ. ನಮ್ಮ ದೇಹದ ಬೆಳವಣಿಗೆಗೆ ಆಹಾರ ಬೇಕು. ವೆರಿ ಗುಡ್, ನಿನ್ನ ಉತ್ತರ ಸರಿಯಾಗಿದೆ. ಹಾಗಾದ್ರೆ ಈಗ ಹೇಳಿ ಮಕ್ಕಳೇ, ನಾವು ತಿಂದಂತ ಆಹಾರ ನಮ್ಮ ದೇಹದಲ್ಲಿ ಶಕ್ತಿಯಾಗಿ ಹೇಗೆ ಪರಿವರ್ತನೆ ಆಗುತ್ತದೆ? ಓಕೆ ಮಕ್ಕಳೇ, ಉತ್ತರ ನಿಮಗೆ ಗೊತ್ತಿಲ್ಲ ಅನ್ಸತ್ತೆ, ನಾನು ಹೇಳ್ತೀನಿ ಕೇಳಿ. ಶರೀರದಲ್ಲಿ ಎರಡು ಹಂತಗಳಲ್ಲಿ ಜೀರ್ಣಕ್ರಿಯೆ ನಡೆಯುತ್ತೆ. ಅವ್ಯಾವುವು ಅಂದರೆ, ಆ ಹಂತಗಳು ಯಾವುವು ಅಂದರೆ, ಮೊದಲನೇದು ಯಾಂತ್ರಿಕ ಜೀರ್ಣಕ್ರಿಯೆ, ಎರಡನೇದು ರಾಸಾಯನಿಕ ಜೀರ್ಣಕ್ರಿಯೆ. ಅದು ಬಾಯಿ ಮುಖಾಂತರ ಪ್ರಾರಂಭ ಆಗುತ್ತೆ. ನಾವು ತಿಂದಂಥ ಆಹಾರವನ್ನು ಹಲ್ಲುಗಳಿಂದ ಚೆನ್ನಾಗಿ ಎಗಿತಕ್ಕಂಥ ಕ್ರಿಯೆ ಪ್ರಾರಂಭ ಆಗುತ್ತೆ. ಸರ್ ತೊಳಪ್ಪ. ಹಾಂ ಸರ್. ನಮ್ಮ ಲ್ಯಾಬಲ್ಲಿ ಹಲ್ ಸೆಟ್ ಮಾಡಲಿದೆ, ಬೇಗ ತೊಗೊಂಡು. ಸರಿ ಸರ್. ಮಕ್ಕಳೇ, ಹಲ್ಲುಗಳಲ್ಲಿ ಎಷ್ಟು ವಿಧ ಸರ್? ಬಾಚಿ ಹಲ್ಲು ಮತ್ತು ಕೋರೆ ಹಲ್ಲು. ಓಕೆ, ಕೂತ್ಕೋಪ್ಪ. ಹಾಗಾದರೆ ಇನ್ನೆರಡು ವಿಧಗಳು ಯಾವುವು ಸರ್? ಅದು ಮುಂದವಡೆ ಹಲ್ಲು ಮತ್ತು ಹಿಂದವಡೆ ಹಲ್ಲು. ಗುಡ್, ನೀವು ಹೇಳಿದ್ದು ಶಾಶ್ವತ ಹಲ್ಲುಗಳ ವಿಧಗಳು. ಆದರೆ ಮುಖ್ಯವಾಗಿ ಹಲ್ಲುಗಳಲ್ಲಿ ಎರಡು ಪ್ರಮುಖವಾದಂತಹ ಭಾಗಗಳಿವೆ. ಮೊದಲನೇದು ಹಾಲು ಹಲ್ಲು, ಎರಡನೇದು ಶಾಶ್ವತ ಹಲ್ಲು. ಹಾಗಾದರೆ
ಇವತ್ತಿನ ತರಗತಿನಲ್ಲಿ ಹಲ್ಲಿನ ರಚನೆಯ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳೇ, ಈಗ ನೀವು ನೋಡ್ತಾ ಇರೋದು ನಮ್ಮ ದವಡೆ ಹಲ್ಲಿನ ಮಾದರಿ. ಕಾಣಿಸ್ತಾ ಇದೆಯಾ? ಓಕೆ, ನೋಡಿ, ಈ ದವಡೆ ಹಲ್ಲನ್ನು ನಾವು ಉದ್ದವಾಗಿ ಸೀಳಿದ್ರೆ ನಮ್ಗೆ ಏನು ಕಾಣಿಸುತ್ತೆ ನೋಡೋಣ. ಇದು ಎನಾಮೆಲ್, ಇದು ನಮ್ಮ ದೇಹದ ಅತ್ಯಂತ ಗಟ್ಟಿ ಭಾಗ. ನೆಕ್ಸ್ಟ್ ಅದರ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥದ್ದನ್ನ ಡೆಂಟೀನ್ ಅಂತ ಕರಿತೀವಿ. ಕಾಣಿಸ್ತಾ ಇದೆ ಎಳದಿ ಭಾಗ, ಇದನ್ನ ನಾವು ಡೆಂಟೀನ್ ಅಂತ ಕರಿತೀವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಕೆಂಪನೆ ಭಾಗ, ಇದನ್ನ ಹಲ್ಲಿನ ಬೇರು ಅಂತ ಕರಿತೀವಿ. ನೋಡಿ, ಈ ಬೇರ್ನಲ್ಲಿ ಅನೇಕ ರಕ್ತನಾಳಗಳು ಈ ಬೇರ್ನಲ್ಲಿ ಇರುತ್ತೆ. ಈ ಎನಾಮೆಲ್ನ ನಾನು ದೇಹದ ಅತ್ಯಂತ ಗಟ್ಟಿ ಭಾಗ ಅಂತ ಹೇಳಿದೆ ಅಲ್ವಾ, ಆದರೂ ಕೂಡ ಸರಿಯಾದ ಕ್ರಮದಲ್ಲಿ ನಾವು ಬ್ರಷ್ ಮಾಡದೇ ಇದ್ರೆ ಮತ್ತು ಕಾರ್ಬಾನಿಕ್ ಆಮ್ಲ ಇರತಕ್ಕಂತಹ ತಂಪು ಪಾನೀಯಗಳನ್ನ ಸೇವಿಸಿದ್ರೆ ಈ ಎನಾಮೆಲ್ ಪದರ ಸವಿಯುತ್ತೆ. ಮಕ್ಕಳೇ, ಈಗ ನಿಮ್ಮ ಪ್ರಶ್ನೆ ಕೇಳಿ, ಹಲ್ಲಿನಲ್ಲಿ ಅತ್ಯಂತ ಗಟ್ಟಿ ಭಾಗ ಯಾವುದು? ರಾಜು, ನೀನು ಉತ್ತರ ಹೇಳ. ರಾಜು, ಪಾಠ ಮಾಡ್ತಾ ಇದ್ರೆ ಗಮನೆಯಲ್ಲಿ, ಮನೇಲೆ ಇದೆಯಾ, ಇನ್ನು ಸ್ಕೂಲ್ ಬಂದಿದ್ಯಾ? ಹಲ್ಲೋವಾ? ಸರಿ, ಬಾಟಿಗೆ ನೋಡೋಣ. ಸ್ವಲ್ಪ ಸ್ವಲ್ಪ ಇಷ್ಟೊಂದು ಹುಡುಕ ಇದೆ, ವಾಸನೆ ಬೇರೆ ಬರ್ತಾ ಇದೆ. ದಿನ ಅಲುಸ್ತೇ ಇಲ್ವಾ ನೀನು? ಓ, ಇದ್ರ ಕೂಡಿಂದ ಅಲುಜೆ ಕೆಲಸ. ಸರ್, ನಾನು ಕೂಡ ಇಟ್ಕೆ ಪುಡಿಯಿಂದ ಹಲ್ಲುಚ್ತೀನಿ, ಅದರಿಂದ ಏನಾಗಲ್ವಾ ಸರ್? ನೋಡಿ, ರಾಜುಗೆ ಹಲ್ಲು ಊದ್ಕೊಂಡಿದೆ. ಈಗ ಅಸಲಿ ಅವ್ನಿಗೆ ಏನು ಸಮಸ್ಯೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಇಲ್ಲಿ ನೋಡಿ, ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ, ಇದು ಅಲ್ಲಿನ ಅತ್ಯಂತ ಗಟ್ಟಿಯಾದ ಪದರ ಎನಾಮೆಲ್. ನೋಡಿ, ಈ ಎನಾಮೆಲ್ ಅಲ್ಲಿ ನಿಮ್ಗೆ ಏನು ಕಳಿಸ್ತಾ ಇದೆ, ಇದು ಉಳುಕಾಗಿದೆ. ಯಾಕೆ ಉಳುಕಾಗಿದೆ? ನಾವು ತಿಂದಂಥ ಸಿಹಿ ಪದಾರ್ಥಗಳು ಅಥವಾ ಸೇವಿಸಿರ್ತಕ್ಕಂಥ ಕಾರ್ಬಾನಿಕ್ ಆಮ್ಲ ಇರತಕ್ಕಂಥ ತಂಪು ಪಾನೀಯಗಳು ಅಥವಾ ಅತಿ ಹೆಚ್ಚಾಗಿ ಕಾಫಿ ಟೀ ಸೇವನೆ ಮಾಡಿದಾಗ ಈ ಹಲ್ಲಿನ ಎನಾಮೆಲ್ ಪದರ ಏನಾಗ್ತದೆ, ಹಾಳಾಗ್ತದೆ. ಹಾಳಾಗಿ ಈ ಸಂಧಿಗಳಲ್ಲಿ ಕೀಟಾಣುಗಳು ಉತ್ಪತ್ತಿ ಆಗ್ತವೆ. ಈ ಎನಾಮೆಲ್ನಲ್ಲಿ ಇರ್ತಕ್ಕಂಥ ಉರುಕು ನಾವು ಹಾಗೆ ಬಿಟ್ಟರೆ, ನೆಗ್ಲೆಕ್ಟ್ ಮಾಡಿದ್ರೆ, ಅದು ಅಲ್ಲಿನ ಡೆಂಟಿನ್ ಭಾಗಕ್ಕೂ ಕೂಡ ಆವರಿಸುತ್ತೆ. ಈ ಡೆಂಟಿನ್ ಭಾಗಕ್ಕೆ ಆವರಿಸಿದಾಗ ಹಲ್ಲು ಜುಮ್ಮನಕ್ಕೆ ಸ್ಟಾಪ್ ಆಗುತ್ತೆ. ಹಾಗೆ ನೆಗ್ಲೆಕ್ಟ್ ಮಾಡಿದ್ರೆ ಅದೇನಾಗುತ್ತೆ, ಹಲ್ಲಿನ ಬೇರೆಗಳಿಗೂ ಕೂಡ ಈ ಹುಡುಕು ಆವರಿಸ್ಕೊಡುತ್ತೆ. ಹಾಗೇನಾಗುತ್ತೆ, ಅಸಾಧ್ಯವಾದ ನೋವು ಪ್ರಾರಂಭ ಆಗುತ್ತೆ. ಆ ನೋವಿನಿಂದ ಊತ ಕಾಣಿಸ್ಕೊಡುತ್ತೆ, ಕೀಟಾಣುಗಳು ಉತ್ಪತ್ತಿಯಾಗಿ ಹಲ್ಲು ಉಳುಕಾಗುತ್ತೆ. ಓಕೆ, ಗುಡ್. ನೀನ್ ಬೇವಿನ ಕಡ್ಡಿಯಿಂದ ಅಲ್ಲಿಸೋದು ಖಂಡಿತ ಸರಿ, ಆದ್ರೆ ಅದು ಬ್ರಷ್ ರೀತಿ ಕೆಲಸ ಮಾಡಲ್ಲ. ಯಾಕಂದ್ರೆ ಅದು ಹಲ್ಲಿನ ಎಲ್ಲಾ ಮೂಲೆ ಮೂಲೆಗಳನ್ನು ತಲುಪೋದಿಲ್ಲ. ನಾವು ಪ್ರತಿ ದಿವಸ ಕನಿಷ್ಠ ಎರಡು ಬಾರಿಯಾದರೂ ಬ್ರಷ್ ನಿಂದ ಹಲ್ಲುಚ್ಚಬೇಕು. ದಿನಕ್ಕೆ ಎರಡು ಬಾರಿನಾ ಸರ್? ಪ್ರತಿ ದಿವಸ ನಾವು ಕನಿಷ್ಠ ಎರಡು ಬಾರಿಯಾದರೂ ಬ್ರಷ್ ಮಾಡಲೇಬೇಕು. ಬ್ರಷ್ ಮಾಡಲು ನಾವು ಯಾವುದೇ ಪೇಸ್ಟನ್ನು ಬೇಕಾದರೂ ಬಳಸ್ಬೋದು. ಆದರೆ ಬಳಸ್ತಕ್ಕಂಥ ಪೇಸ್ಟಿನ ಪ್ರಮಾಣ ಕಡಲೆಕಾಯಿ ಬೀಜದಷ್ಟು ಮಾತ್ರ ಇರಬೇಕಾಗತ್ತೆ. ಹಾಗಾದರೆ ಈಗ ಬ್ರಷ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ನಾವು ಮೃದುವಾದಂಥ ಬ್ರಷ್ಷನ್ನು ಉಪಯೋಗಿಸ್ಬೇಕು. ಆ ಬ್ರಷ್ಷನ್ನು ಇಟ್ಕೊಳ್ತಕ್ಕಂಥ ರೀತಿ ಹೀಗೆ ನೋಡಿ, ಬ್ರಷ್ಷನ್ನು ಇಡ್ಕೊಳ್ತಕ್ಕಂಥ ರೀತಿ ಹೀಗಿರುತ್ತೆ. ಈ ರೀತಿ ಬ್ರಷ್ಷನ್ನು ಇಟ್ಕೊಂಡ ನಂತರ ಈ ಬ್ರಷ್ಷು ಅರ್ಧ ಒಸಡಿನ ಮೇಲಿದೆ ಹಾಗೂ ಹಲ್ಲು ಮೇಲಿದೆ. ನೋಡಿ, ಕಾಣಿಸ್ತಾ ಇದೆ, ಒಂದು, ಎರಡು, ಮೂರು, ನಾಲ್ಕು, ಕೆಳಗೆ. ಮುಂದಿನ ಕೋರೆ ಹಲ್ಲಿನ ಭಾಗ ಈ ಮೂರು ಹಲ್ಲುಗಳನ್ನು ಸೇರಿಸಿ ಒಂದು, ಎರಡು, ಮೂರು, ನಾಲ್ಕು, ಕೆಳಗೆ. ಒಂದು, ಎರಡು, ಮೂರು, ನಾಲ್ಕು, ಕೆಳಗೆ. ಅದೇ ರೀತಿ ಎಲ್ಲ ಹಲ್ಲುಗಳನ್ನು ಕೂಡ ನಾವು ಸ್ವಚ್ಛ ಮಾಡಬೇಕಾಗತ್ತೆ. ಕೆಳದವಡೆಯ ಹಲ್ಲುಗಳಿಗೆ ಒಂದು, ಎರಡು, ಮೂರು, ನಾಲ್ಕು. ಒಂದು, ಎರಡು, ಮೂರು, ನಾಲ್ಕು. ಈ ಬಾಚಿ ಹಲ್ಲುಗಳು ಅಷ್ಟೇ, ಒಂದು, ಎರಡು, ಮೂರು, ನಾಲ್ಕು. ಅದೇ ರೀತಿ ಮೇಲ್ದವಡೆಯ ಹಲ್ಲುಗಳನ್ನು ಕೂಡ ಈ ರೀತಿ ಸ್ವಚ್ಛ ಮಾಡಬೇಕಾಗತ್ತೆ. ಒಂದು, ಎರಡು, ಮೂರು, ನಾಲ್ಕು. ಒಂದು, ಎರಡು, ಮೂರು, ನಾಲ್ಕು. ಈ ಬಾಚಿ ಹಲ್ಲುಗಳು ಕೂಡ ನೋಡಿ, ಈ ರೀತಿ ನಾಲ್ಕು, ಒಂದು, ಎರಡು, ಮೂರು, ನಾಲ್ಕಾಗಿ ಸ್ವಚ್ಛ ಮಾಡಬೇಕಾಗತ್ತೆ. ಮಕ್ಕಳೇ, ಇಷ್ಟಕ್ಕೆ ಬಾಯಿ ಸ್ವಚ್ಛತೆ ಮುಗಿಲಿಲ್ಲ, ನಾವು ನಾಲ್ಗೆನೂ ಕೂಡ ಸ್ವಚ್ಛ ಮಾಡಬೇಕಾಗತ್ತೆ. ನಾಲ್ಗೆ ಯಾವ ರೀತಿ ಸ್ವಚ್ಛ ಮಾಡ್ಬೋದು ನೋಡಿ, ನಾಲ್ಗೆ ಹೀಗಿದೆ ಅಂದರೆ ನಾವೇನು ಮಾಡ್ಬೋದು, ನಮ್ಮ ಈ ಬ್ರಷಿಂದ ನಾಲ್ಗೆನ ಈ ರೀತಿ ಸ್ವಚ್ಛ ಮಾಡ್ಬೋದಾಗುತ್ತೆ. ಅರ್ಥ ಆಗ್ತಿದೆಯಾ?
ನೋಡಿದ್ರಲ್ಲ ಮಕ್ಕಳೇ, ಈ ರೀತಿ ನಾವು ನಮ್ಮ ಬಾಯಿಯ ಸಂಪೂರ್ಣವಾದ ಸ್ವಚ್ಛತೆಯನ್ನ ಕಾಯ್ಕೊಳ್ಬೇಕಾಗುತ್ತೆ. ಇಲ್ಲ ಅಂದ್ರೆ ನಾವು ತಿಂದಂತಹ ಸಿಹಿ ಪದಾರ್ಥಗಳು ಹಲ್ಲಿನ ಸಂಖ್ಯೆಯಲ್ಲಿ ಸಿಕ್ಕಾಕೊಂಡು ಕೀಟಾಣುಗಳ ಬೆಳವಣಿಗೆಗೆ ಕಾರಣ ಆಗಿ ಹಲ್ಲನ್ನೇ ನಾಶ ಮಾಡುತ್ತವೆ. ಅಷ್ಟೇ ಅಲ್ಲ, ದೇಹದ ಆರೋಗ್ಯ ಮೇಲೂ ಕೂಡ ಅದು ಪರಿಣಾಮ ಬೀರುತ್ತೆ. ನರೇಶ ಅಯ್ಯೋ ಏನ್ ಮಾಡ್ಕೊಂಡ್ರಪ್ಪ? ಮೇಡಮ್ ಕರೆದಿದ್ರು ಸಾ, ಸ್ಟಾಫ್ ರೂಮ್ ಗೊಬ್ಬರಷ್ಟೇ ಹಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸರ್ ಮೊದ್ಲು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಡಿ ಸರ್. ನೀವು ಪ್ರತಿ ಆರು ತಿಂಗಳಿಗೊಮ್ಮೆ ನಿಮ್ಮ ಹಲ್ಲನ್ನ ಚೆಕಪ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಹಲ್ಲು ಆರೋಗ್ಯವಾಗಿದೆ. ಇದನ್ನೇ ಕೆಟ್ಟಿದೆ ಬನ್ನಿ ಗಿಡ. ಏನಾಯ್ತು, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಸರ್ ಇವ್ ನಮ್ಮ ಶಾಲೆ ವಿದ್ಯಾರ್ಥಿ, ಪಿಟಿ ಪಿರಿಯಡ್ ಅಲ್ಲಿ ಆಟ ಆಡ್ಬೇಕಾದ್ರೆ ಅಕಸ್ಮಾತ್ ಬಾಯಲ್ಲಿ ಮಲಗು. ಸರ್ ಸುಮಾರು ಒಂದ್ 15 ನಿಮಿಷ ಆಗಿರ್ತದೆ ಸರ್. ಬಿದ್ದಿರೋ ಹಲ್ಲಲ್ಲಿ ಗೊತ್ತಿಲ್ಲ ಸರ್, ಗಾಬರಿಯಿಂದ ಏನಾದ್ರು ತೊಂದರೆ ಆಗುತ್ತೆ ಅಂತ ಶಾಲೆ ಪಕ್ಕದಲ್ಲೇ ಆಸ್ಪತ್ರೆ ಇತ್ತಲ್ಲ ಅದಕ್ಕೆ ಬೇಗ ಕರ್ಕೊಂಡು ಬಂದ್ಬಿಟ್ಟೆ ಸರ್. ನೀವು ತಪ್ಪು ಕೆಲಸ ಮಾಡಿದ್ದೀರಾ, ಆ ಹಲ್ಲನ್ನ ತಗೊಂಡು ಬಂದಿದ್ರೆ ಆ ಹಲ್ಲನ್ನ ಮರುಜೋಡಣೆ ಮಾಡ್ಬೋದಾಗಿತ್ತು. ಬಿದ್ದ ಹಲ್ಲನ್ನ ಮತ್ತೆ ಜೋಡಿಸ್ತೀರಾ? ಮಾಸ್ಟರ್ ನೀವೊಂದು ಕೆಲಸ ಮಾಡಿ, ಈ ಕೂಡಲೇ ಸ್ಕೂಲ್ ಹತ್ರ ಹೋಗಿ ಬಿದ್ದಿರೋ ಹಲ್ಲನ್ನ ಎಳ್ನೀರು ಅಥವಾ ತಣ್ಣಗಿರೋ ಹಾಲಲ್ಲಿ ಹಾಕಿ ತಗೊಂಡು ಬನ್ನಿ. ಹಲ್ಲನ್ನು ಮರುಜೋಡಣೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಸರಿ ಸರ್, ಆದರೆ ಈ ವಿಷಯಗಳನ್ನು ನನಗೆ ಗೊತ್ತೇ ಇಲ್ಲ. ಇದನ್ನು ಎಲ್ಲರೂ ತಿಳ್ಕೊಳ್ಬೇಕು. ಹಲ್ಲು ಬಿದ್ದ ಸ್ವಲ್ಪ ಹೊತ್ತಿನಲ್ಲೇ ಅದನ್ನು ಹಾಲು ಎಳ್ನೀರು ಅಥವಾ ನಾಲ್ಕು ಕೆಳಗಡೆ ಸುರಕ್ಷಿತವಾಗಿ ಇಟ್ಕೊಂಬಂದರೆ ಅದನ್ನು ಮರುಜೋಡಣೆ ಮಾಡೋ ಸಾಧ್ಯತೆ ಇದೆ. ಹೌದಾ? ವೆರಿ ಗುಡ್. ಇದರಲ್ಲಿ ಹಾಕು, ಇದನ್ನು ವಾಶ್ ಮಾಡಿ. ಮುರಿದ ಹಲ್ಲನ್ನ ಮರುಜೋಡಣೆ ಮಾಡ್ಬೋದು ಅಂತ ನಿನಗೆ ಮೊದಲೇ ಗೊತ್ತಿತ್ತಾ? ಸರ್ ನಮ್ಮ ಅಜ್ಜಿ ಹೇಳ್ತಿದ್ರು, ಮುರಿದ ಹಲ್ಲನ್ನ ಹಾಗೆ ಇಟ್ಕೊಂಡು ಮನೆಗೆ ಬಂದು ಸಗಣಿಯಲ್ಲಿ ಹೆಚ್ಚಿ ಅದ್ರ ಮನೆ ಮೇಲೆ ಎಸೆದ್ರೆ ಎಲ್ಲೂ ಬೇಗ ಬರುತ್ತೆ ಸರ್, ಇಲ್ಲಾಂದ್ರೆ ಬರಲ್ಲ ಅಂತ ಬೇಗ. ಅದೆಲ್ಲ ಸುಳ್ಳು, ಮೂಢನಂಬಿಕೆ. ಹಲ್ಲು ಬಿದ್ದಾಗ ಅದರ ರಕ್ತ ಇರುತ್ತೆ, ಮತ್ತೆ ಯಾರಿಗಾದ್ರೂ ಸೋಕಿದ್ರೆ ಸೋಂಕಾಗತ್ತೆ ಅಂತ ಅದನ್ನ ಸಗಣಿಯಿಂದ ಉಂಡೆ ಕಟ್ಟಿ ಯಾರ ಕೈಲೂ ಸಿಗದೇ ಇರಲಿ ಅಂತ ಹೆಂಚ್ ಮೇಲೆ ಬಿಸಾಕ್ತಾ ಇದ್ರು. ಅರ್ಥ ಆಯ್ತಾ? ಇಲ್ಲಿ ಆ ಮಾಡು. ವೆರಿ ಗುಡ್. ನರೇಶ ಏನಾಯ್ತು? ಏನ್ ಮಾಡ್ಕೊಂಬಿಟ್ಟ ಮೇಷ್ಟ್ರೆ,
ಏನಾಯ್ತಪ್ಪ? ಗಾಬರಿ ಪಡೋದೇನಿಲ್ಲ, ಸ್ಕೂಲಲ್ಲಿ ಆಟ ಆಡೋವಾಗ ಬಿದ್ದು ಹಲ್ಲು ಮುರ್ಕೊಂಡಿದ್ದ. ಬಟ್ ಡಾಕ್ಟರ್ ಹತ್ರ ಆಲ್ರೆಡಿ ಕರ್ಕೊಂಡು ಹೋಗಿದ್ವು, ಆಗ ಅವರು ಮತ್ತೆ ಮುರಿದಿರೋದ್ರೆ ಮತ್ತೆ ಜೋಡಣೆ ಮಾಡಿದ್ರೆ, ಹಾಗಾಗಿ ಏನು ತೊಂದರೆ ಇಲ್ಲ. ಗಾಬರಿ ಪಡೋದಿದೆ? ಹೌದಾ, ಬನ್ನಿ ಸರ್ ಊಟ ಮಾಡ್ಕೊಂಡು ಹೋಗಿ. ಪರವಾಗಿಲ್ಲ ಬಿಡಿ ಸಾ, ಮನೆ ಗಂಟ ಬಂದು ಹಂಗೆ ಹೋಗ್ಬಿಡಿ, ಬನ್ನಿ ಊಟ ಮಾಡಿ ಸಾ. ಪರವಾಗಿಲ್ಲ ಬಿಡಿ, ಮತ್ತೆ ಇನ್ನೊಂದ್ಸರಿ ಬಂದಾಗ ಊಟ ಮಾಡ್ಕೊಂಡೆ ಹೋಗ್ತೀನಿ. ಯಾಕೆ ಅಷ್ಟೊಂದು ಕಷ್ಟಪಟ್ಕೊಂಡು ನೀರು ಕುಡಿತಾ ಇದ್ದೀರಾ? ಮತ್ತೇನ್ ಸಾ, ಯಾವಾಗ್ಲೂ ಅಡುಗೆ ಕಾರ್ ಕಾರವಾಗೆ ಮಾಡಕ್ತಲ್ಲ ಸಾ. ಎಷ್ಟು ಖಾರ ಕಮ್ಮಿ ಹಾಕಿದ್ರು ಹೀಗೆ ಹೇಳ್ತಾರೆ ಸರ್? ಉಣ್ಣೇನಿಲ್ಲ ಸಾ, ಊಟ ಮಾಡ್ಬೇಕಾದ್ರೆ ಬಾಯೆಲ್ಲ ಉರಿಯುತ್ತೆ. ನೋಡಿ ಸರ್ ಇಲ್ಲಿ, ಏ ಸುಮ್ನೆ ರೀ. ಏನ್ರಿ ಇದು, ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ ಇದ್ರ ಮೇಲೆ ಬರ್ದಿದ್ರು ಇದನ್ನ ತಿಂತಿರಲಿ. ತಂಬಾಕು ಆರೋಗ್ಯಕ್ಕೆ ಒಳ್ಳೇದಲ್ಲ, ದಯವಿಟ್ಟು ಇದನ್ನ. ಒಳ್ಳೆ ಸಮಯಕ್ಕೆ ನಮ್ಮ ನರೇಶನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರ, ತುಂಬಾ ಉಪಕಾರ ಆಯ್ತು. ಹಾಗಾದ್ರೆ ಇವತ್ತು ಡಾಕ್ಟರ್ ತನಿಗೆ ಬಂದ್ಬಿಡಿ, ಶಾಲೆ ಮುಗಿಸ್ಕೊಂಡು ನಾನು ಕೂಡ ಬರ್ತೀನಿ. ಒಂದ್ಸರಿ ನಿಮ್ ಬಾಯಿನ ಪರೀಕ್ಷೆ. ಏನ್ ಮಾಸ್ಟರ್, ಮತ್ತೆ ಏನಾಗಿದೆ ಅವನಿಗೆ? ಸರ್ ಸರಿ, ಇವನಲ್ಲ ಸರ್ ಪೇಷಂಟ್, ತಂದೆ ಪೇಷಂಟ್ ಆಗ್ಬಿಟ್ಟಿದ್ದಾರೆ. ಏನಾಗಿದೆ ಅವ್ರಿಗೆ? ಸರ್ ಇವ್ರು ಊಟ ಮಾಡ್ಬೇಕಾದ್ರೆ ತುಂಬಾ ಖಾರ ಖಾರ ಅಂತ ಫೀಲ್ ಮಾಡ್ತಾರೆ, ತುಂಬಾ ಜಾಸ್ತಿ ನೀರು ಕುಡಿತಾರೆ. ಅದಕ್ಕೆ ನಿಮ್ಮ ಹತ್ರ ಒಂದು ಸಜೆಷನ್ ಕೇಳೋಣ ಅಂತ ಕರ್ಕೊಂಡ್ಬಂದೆ. ಇಲ್ಲಿ ಬಾಯಿ ಆ ಮಾಡಿ, ನೀವು ತಂಬಾಕು ತಿಂತೀರಾ ಅನ್ಸತ್ತೆ. ನೋಡಿ, ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ತಂಬಾಕು ತಿಂದ್ರೆ ಬಾಯಲ್ಲಿ ಹುಣ್ಣಾಗಿ ಹುಣ್ಣು ಕ್ಯಾನ್ಸರ್ ಆಗುತ್ತೆ, ಆರೋಗ್ಯ ಹಾಳಾಗುತ್ತೆ. ನಿಮ್ ನಂಬ್ಕೊಂಡಿರೋ ಕುಟುಂಬ ಏನಾಗ್ಬೇಕು ಹೇಳಿ? ಇದು ಆರಂಭದ ಅಂತ, ತಂಬಾಕು ತಿನ್ನೋದನ್ನ ಇವತ್ತಿಂದ ಬಿಟ್ಬಿಡಿ, ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ. ಮೇಡಮ್, ಆ ಬಾಯಿ ಆರೋಗ್ಯದ ಬಗ್ಗೆ ಸಿಡಿ ಇದೆಯಲ್ಲ, ಅದು ನಾನು ಮಾಡಿ. ಅಲ್ಲಿ ನೋಡಿ, ಕ್ಯಾನ್ಸರ್ ಎಂದಾಕ್ಷಣ ಎಲ್ಲರಿಗೂ ಭಯವಾಗುವುದು ಸಾಮಾನ್ಯ. ಈ ಪರದೆ ಮೇಲೆ ಕಾಣುತ್ತಿರುವ ಹಾಗೆ ಬಾಯಿಯ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತದೆ. ಪ್ರತಿ 8 ನಿಮಿಷಕ್ಕೆ ಒಬ್ಬ ವ್ಯಕ್ತಿ ಸಾವನ್ನಪ್ಪುತ್ತಾನೆ. ಇದಕ್ಕೆ ಕಾರಣಗಳೇನಿರಬಹುದು? ಕಾರಣಗಳನ್ನು ಹುಡುಕುತ್ತಾ ಹೊರಟರೆ ನಮಗೆ ಕಾಣಸಿಗುವುದು ಹೆಚ್ಚು ಚಾಲ್ತಿಯಲ್ಲಿರುವ ತಂಬಾಕು, ಕುಟುಕ, ಹೊಗೆಸೊಪ್ಪು, ಅಡಿಕೆ ಸುಣ್ಣ ಮಿಶ್ರಣವನ್ನು ಬಾಯಲ್ಲಿ ಇಟ್ಟುಕೊಳ್ಳುವುದು. ಇದರ ಜೊತೆಗೆ ತೀವ್ರ ಪೌಷ್ಟಿಕಾಂಶದ ಕೊರತೆ, ಚೂಪಾದ ಹಲ್ಲುಗಳಿಂದ ಉಂಟಾಗುವ ಗಾಯಗಳು ಕೂಡ ಕಾರಣಗಳಾಗಿರಬಹುದು. ಈ ರೋಗವನ್ನು ಗುರುತಿಸುವುದು ಹೇಗೆ? ಸಾಮಾನ್ಯವಾಗಿ ತೀವ್ರವಾದಾಗ ಮಾತ್ರ ಈ ರೋಗದ ಲಕ್ಷಣಗಳು ಕಾಣಿಸುತ್ತವೆ. ಆದರೆ ರೋಗವನ್ನು ಆರಂಭದ ಹಂತಗಳಲ್ಲಿ ಗುರುತಿಸುವುದು ಅಷ್ಟು ಕಷ್ಟವೇನಲ್ಲ. ನಿಮ್ಮ ಬಾಯಿಯ ಉರಿತ, ಕಾರಣವಿಲ್ಲದ ರಕ್ತಸ್ರಾವ, ಬಿಳಿ ಅಥವಾ ಕೆಂಪು ಮಚ್ಚೆ, ಬಹಳ ದಿನಗಳವರೆಗೆ ವಾಸಿಯಾಗದಿರುವಂತಹ ಬಾಯಿ ಹುಣ್ಣು, ಸಂಪೂರ್ಣವಾಗಿ ಬಾಯಿ ತೆರೆಯಲು ಅಥವಾ ಆಹಾರ ನುಂಗಲು ಕಷ್ಟವಾಗುವ ಪರಿಸ್ಥಿತಿಗಳು, ಈ ಯಾವುದೇ ಲಕ್ಷಣಗಳು ಕಂಡುಬಂದ ತಕ್ಷಣ ದಂತ ವೈದ್ಯರ ಬಳಿ ತಪಾಸಣೆ ಮಾಡಿಸುವುದು ಬಹಳ ಸೂಕ್ತ. ಇಂತಹ ಆರಂಭಿಕ ಚಿಹ್ನೆಗಳನ್ನು ಅಲಕ್ಷ್ಯ ಮಾಡಿದರೆ ರೋಗವು ತೀವ್ರಗೊಂಡು ದೇಹದ ಬೇರೆ ಭಾಗಗಳಿಗೆ ಹರಡಿ ಮಾರಣಾಂತಿಕವಾಗುವ ಸಾಧ್ಯತೆಗಳಿರುತ್ತವೆ. ಈ ರೋಗವನ್ನು ತಡೆಗಟ್ಟಬೇಕಾದರೆ ವ್ಯಕ್ತಿಯ ಪೌಷ್ಟಿಕಾಂಶದ ಸ್ಥಿತಿಗತಿಗಳನ್ನು ಅರಿತುಕೊಳ್ಳಬೇಕಾಗುತ್ತದೆ. ವ್ಯಕ್ತಿಯು ದುರಭ್ಯಾಸಗಳನ್ನು ರೂಢಿಸಿಕೊಂಡಿದ್ದರೆ ಅವರನ್ನು ಚಟಮುಕ್ತರನ್ನಾಗಿಸಬೇಕು. ಆರಂಭಿಕ ಹಂತದ ಲಕ್ಷಣವನ್ನು ಗುರುತಿಸಿ ವೈದ್ಯರ ಬಳಿ ತಪಾಸಣೆ ಮಾಡಿಸಿಕೊಳ್ಳಬೇಕು. ಇದಲ್ಲದೆ ಜೀವಕೋಶದ ಸಮಗ್ರತೆಯನ್ನು ಕಾಪಾಡುವಂತಹ ಆಹಾರ ಸೇವನೆಯಿಂದ ಕ್ಯಾನ್ಸರ್ ಅನ್ನು ತಡೆಗಟ್ಟಬಹುದು. ನೋಡಿದ್ರಲ್ಲ ಯಜಮಾನ್ರೆ, ತಂಬಾಕು ಸೇವನೆಯಿಂದ ಏನೆಲ್ಲ ಹಾನಿ ಆಗುತ್ತೆ ಅಂತ. ಮೊದಲು ನೀವು ತಂಬಾಕು ತಿನ್ನೋದನ್ನ ಬಿಟ್ರೆ ನಿಮ್ಗೆ ಏನ್ ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ ಆಮೇಲೆ ಹೇಳ್ತೀನಿ. ನಮ್ಮ ಶಾಲೆ ಒಂದಿನ ಬಂದು ಈ ತಂಬಾಕು ಸೇವನೆಯಿಂದ ಆಗ್ತಕ್ಕಂತ ದುಷ್ಪರಿಣಾಮಗಳ ಬಗ್ಗೆ ನಮ್ಮ ಮಕ್ಕಳಿಗೆ ಮಾಹಿತಿ ಕೊಡಬೇಕಂತ. ಒಳ್ಳೆ ವಿಷಯ, ನಾನೊಂದಿನ ನಿಮ್ಮ ಶಾಲೆಗೆ ಬರ್ತೀನಿ, ದಂತ ಸುರಕ್ಷತೆ ಬಗ್ಗೆ ಮಾಹಿತಿ ಕೊಡ್ತೀನಿ. ವೆಲ್ಕಮ್. ಗೊತ್ತಿತ್ತಲ್ಲ ಯಜಮಾನ್ರೆ, ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ, ದಂತ ಸುರಕ್ಷೆ ಅತ್ಯಂತ ಮುಖ್ಯವಾದದ್ದು, ನೆನಪಿರಲಿ. ಗೊತ್ತಾಯ್ತಲ್ಲ ದಂತ ಸುರಕ್ಷತೆ ಹಾಗೂ ಅದರ ನಿರ್ವಹಣೆ ಎಷ್ಟು ಮುಖ್ಯ ಅಂತ. ದಿನಕ್ಕೆ 2 ಬಾರಿ ಬ್ರಷ್ ಮಾಡಿ ಹಾಗೂ 6 ತಿಂಗಳಿಗೊಮ್ಮೆ ತಪ್ಪದೇ ದಂತ ವೈದ್ಯರನ್ನು ಭೇಟಿ ಮಾಡಿ. ತಂಬಾಕು ಸೇವನೆ ಹಾಗೂ ಹಲ್ಲುಗಳ ಬಗ್ಗೆ ನಿರ್ಲಕ್ಷ್ಯ ಮಾಡಿದರೆ ಆರೋಗ್ಯಕ್ಕೆ ಹಾನಿಕರ. ಬನ್ನಿ, ದಂತ ರಕ್ಷಣೆಯಲ್ಲಿ ನಾವು ನೀವು
ಕೈ ಜೋಡಿಸೋಣ.